ಸ್ನೇಹಿತರೆ ಇವತ್ತಿನ ಒಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಖಾಲಿರೋ ಹುದ್ದೆಗಳ ಬಗ್ಗೆ ಹೊಡ್ದು ಸಂಪೂರ್ಣ ತಿಳಿಸ್ಕೊಡ್ತವೆ ಇವುಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಎಲ್ಲಾ ಅಭ್ಯರ್ಥಿಗಳು ಆನ್ಲೈನ್ ಆಗಿ ಅರ್ಜಿಯನ್ನ ಸಲ್ಲಿಸೆ ಇಲ್ಲಿ ಪುರುಷರು ಅರ್ಜಿ ಸಲ್ಲಿಸಿ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸೆ ನೋಡ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ನಾಮಕತೆಗೆ ರಾಹೆ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಅಭ್ಯರ್ಥಿಗೆ ಗುಡ್ ನ್ಯೂಸ್ ಅಂದ್ರೆ ಮೊದಲೇದಾಗಿ ಓಬಿಸಿ ಅಭ್ಯರ್ಥಿ ಮತ್ತು ಎಸ್ ಸಿ ಎಸ್ ಟಿ ವಯಸ್ಸಿನ ನಿಂತು ಕೂಡ ಸರಿಲಿಕ್ಕೆ ಕೊಟ್ಟಿದ್ದಾರೆ ಅವ್ ಶಿಕ್ಷಕರೇ ಅದೆಷ್ಟು ಸರಿಲಿಕ್ಕೆ ರಾಹು ಏನು ಎಂತಡುದ ಸಂಪೂರ್ಣ ತಿಳಿಸ್ಕೊಡ್ತವೆ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ನೀವೇನಾದ್ರೂ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ನಿಮಗೆ ಯಾವುದೇ ರೀತಿಯ ಪರೀಕ್ಷೆ ಇರೋದಲ್ಲ ದೈಹಿಕ ಪರೀಕ್ಷೆ ಇರೋದಿಲ್ಲ ಮತ್ತು ಲಿಖಿತ ಪರೀಕ್ಷೆ ಇರೋದಲ್ಲ ಒಂದು ವೀಕ್ಷಕರೇ ಇಲ್ಲಿ ಡೈರೆಕ್ಟ್ ಆಗಿ ನಿಮ್ಗೆ ಸಂದರ್ಶನ ಮುಖಾಂತರ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ಪೇಷನ್ ಮಾಡಿಕೊಂಡು ಆಯ್ಕೆಯನ್ನು ಮಾಡ್ತಾರೆ ವಿಡಿಯೋದ ಮುಂದ್ಗಡೆ ತಿಳಿಸ್ಕೊಡ್ತೀವಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಅಂತ ನೀವು ಕೊನೆತನ ನೋಡಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ನೀವೇನಾದ್ರೂ ಅರ್ಧ ತಕೊಂಡ್ರೆ ನಮ್ಗೆ ಯಾವ್ದೇ ರೀತಿಯಾಗಿ ಮಾಹಿತಿ ಅರ್ಥನೇ ಆಗೋದಲ್ಲ ನಿನ್ನ ಹುದ್ದೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ಎಷ್ಟು ಇರುತ್ತೆ ಮತ್ತೆ ಎಷ್ಟು ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಯಾವ ಪೋಸ್ಟ್ ಖಾಲಿ ಇರತ್ತೆ ಮತ್ತೆ ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಇದರ ಬಗ್ಗೆನೇ ಯೂಟ್ಯೂಬ್ ವರೆಗೆ ಸಂಪೂರ್ಣ ತಿಳಿಸ್ಕೊಡುತ್ತೇವೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕಣ್ತನಕ ನೋಡಿ ಸಂಪೂರ್ಣ ಮಾಹಿತಿ ಅರ್ಥ ಆಗ್ಬೇಕಂದ್ರೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇನ್ನೂವರೆಗೆ ಯಾರು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನ್ ಅನ್ನ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೋಲ್ಲ ಹೊಸ ಹೊಸ ಆಫ್ಟರ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ಬನ್ನಿ ಸ್ನಂತೆ ಹುದ್ದೆ ಬಗ್ಗೆ ಒಂದೊಂದಾದ್ ತಿಳಿಸ್ಕೊಡ್ತವೆ ಇಲ್ಲಿ ಕಲ್ಲಿರುವ ಪೋಸ್ಟಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸೋರು ಡಿಸ್ಪ್ಲೇ ಮೇಲೆ ವೆಬ್ಸೈಟ್ ಇದೇ ಇದೊಂದು ವೆಬ್ಸೈಟ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಈ ಒಂದು ವೆಬ್ಸೈಟ್ ಇಲ್ಲೇ ನೋಟ್ ಮಾಡ್ಕೊಳ್ಳಿ ಅಥವಾ ಕನಿಷ್ ಕೂಡ ತೆಗೆದುಕಬಹುದು ಯಾವುದೇ ರೀತಿಯಾಗಿ ತೊಂದರೆ ಇರೋದಲ್ಲ ಮತ್ತು ಈ ಒಂದು ಅಧಿಸೂಚನೆ ಬಿಟ್ಟಂತ ದಿನಾಂಕ ಇಪ್ಪತ್ತ್ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರಂದು ಅಧಿಸೂಚನೆ ಆಗಿರೋದೆ ಆದಷ್ಟು ಈ ಒಂದು ಇಲಾಖೆಯಿಂದ ಕಳಿಸಿದ ಅಧಿಸೂಚನೆ ನಮ್ಮ ಟೆಲಿಗ್ರಾಮ್ ಗುರು ಕೊಟ್ಟಿರ್ತೇವೆ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಂಡು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿ ಅದರಲ್ಲಿ ಕೆಲವು ಅಭ್ಯರ್ಥಿಗಳು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿದ್ರೆ ಸರ್ ಒಂದು ಟೆಲಿಗ್ರಾಮ್ ಗುರು ಕ್ರಿಯೇಟ್ ಮಾಡಿ ಅಂತ ನೋಡಿ ಸ್ನೇಹಿತರೆ ನಿಮಗೋಸ್ಕರನೇ ಕ್ರಿಯೇಟ್ ಮಾಡಿದ್ದೇವೆ ಲಿಂಕ್ ತೊಳಗಡೆ ಡಿಸ್ಕ್ರಿಪ್ಷನ್ ಭಾಷಿನಲ್ಲಿ ಅಥವಾ ಅಬೌಟ್ ಸೆಕ್ಷನ್ ನಲ್ಲಿ ಇರತ್ತೆ ಅಲ್ಲಿಂದ ನೀವು ಜಾಯಿನ್ ಮಾಡಿಕೊಂಡು ಎಲ್ಲ ಒಂದು ಪಿ ಡಿ ಎಫ್ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹನ್ನೆರಡು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಅವಕಾಶ ಕೊಟ್ಟಿದ್ದಾರೆ ಇದೇ ಒಂದು ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಇಲ್ಲಿ ಖಾಲಿರೋ ಸಂಸ್ಥೆ ಹೆಸರು ಭಾರತೀಯ ಒಂದು ಸಾಮಾನ್ಯ ವಿಮಾ ನಿಗಮದಲ್ಲಿ ಖಾಲಿ ಇರೋ ಪೋಸ್ಟ್ ಆಗಿರತ್ತೆ ಇದು ಕೇಂದ್ರ ಸರ್ಕಾರ ಹುದ್ದೆ ಆಗಿರತ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಖಾಲಿರೋ ಪೋಸ್ಟ್ ಆಗಿರತ್ತೆ ಬೆಂಗಳೂರು ಮೈಸೂರು ಇದನ್ನ ಬಿಟ್ಟು ಬಾಗಲಕೋಟೆ ತುಮಕೂರು ಈ ರೀತಿಯ ವಿವಿಧ ಒಂದು ಜಿಲ್ಲೆಯಲ್ಲಿ ಕೂಡ ಖಾಲಿ ಇರೋ ಪೋಸ್ಟ್ ಆಗಿರತ್ತೆ ನೋಡಿಕೊಂಡು ಅರ್ಜಿ ಸಲ್ಲಿಸಿ ಸ್ನೇಹಿತರೆ ಇಲ್ಲಿ ಖಾಲಿರೋ ಪೋಸ್ಟ್ ಹೆಸರು ಸಹಾಯಕ ವ್ಯವಸ್ಥಾಪಕ ಹುದ್ದೆಗೆ ಅರ್ಜಿಯನ್ನು ಕರೆದಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಮತ್ತು ಆಯ್ಕೆದ ಅಭ್ಯರ್ಥಿಗೆ ಉದ್ಯೋಗ ಸ್ಥಳ ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯದಲ್ಲಿ ಕೆಲಸ ಇರತ್ತೆ ಆದಷ್ಟು ನಮ್ಮ ಕರ್ನಾಟಕದವರು ಕರ್ನಾಟಕದಲ್ಲಿ ಅರ್ಜಿ ಸಲ್ಲಿಸಿ ತುಂಬಾ ಒಳ್ಳೆಯದು ಮೊದಲಿಗೆ ತಿಳಿಸ್ಕೊಟ್ಟಿದ್ದೇನೆ ಯಾವ ಒಂದು ವೆಬ್ಸೈಟ್ ಮುಖಾಂತರ ಗೆ ಅರ್ಜಿಯನ್ನು ಸಲ್ಲಿಸಬೇಕಂತ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದ್ದಲ್ಲ ಇದೇ ಒಂದು ವೆಬ್ಸೈಟ್ ಮುಖಾಂತರಾಗಿ ಅರ್ಜಿ ಸಲ್ಲಿಸಿ ಮತ್ತು ಆನ್ಲೈನ್ ಅಲ್ಲಿ ಸಲ್ಲಿಸೋದ್ರಿಂದ ಇಲ್ಲಿ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಮಾತ್ರ ಅವಕಾಶ ಇರತ್ತೆ ಈ ಒಂದು ಸಹಾಯಕ ವ್ಯವಸ್ಥಾಪಕ ಹುದ್ದೆಗೆ ಅಂದ್ರೆ ಆಫೀಸರ್ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಶೈಕ್ಷಣಿಕ ನೋಡಿ ಮೊದಲದಾಗಿ ಮಾನ್ಯತೆ ಪಡೆದ ಮನೆಯಿಂದ ಅಂದ್ರೆ ವಿಶ್ವವಿದ್ಯಾಲಯದಿಂದ ಪದವಿಯನ್ನ ಪಾಸ್ ಆದಂತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅವಕಾಶ ಕೊಟ್ಟಿದ್ದಾರೆ ಒಂದು ಶಿಕ್ಷಕರೇ ಆದಷ್ಟು ಈ ಒಂದು ಪದವಿಯನ್ನ ಪಾಸ್ ಆಗಿರ್ಬೇಕು ಅಥವಾ ಇಲ್ಲಿ ಸ್ನಾತಕೋತ್ತರ ಪದವನ್ನ ಕಂಪ್ಲೀಟ್ ಮಾಡಿರ್ಬೇಕಾಗತ್ತೆ ಮತ್ತು ತಸ್ತಮಾನ ನೀವು ಪಾಸ್ ಆದಂತ ಅಭ್ಯರ್ಥಿ ಆಗಿದ್ರೆ ಅರ್ಜಿ ಸಲ್ಲಿಸಲು ಅವಕಾಶ ಕೊಟ್ಟಿದ್ದಾರೆ ಮತ್ತು ಅಗತ್ಯ ಇರುವ ವಯಸ್ಸಿನ ನೋಡಿ ಕನಿಷ್ಠ ನಿಮಗೆ ವರ್ಷ ಆಗಿರಲೇಬೇಕು ಹೌದು ವೀಕ್ಷಕ್ರೆ ಹದಿನೆಂಟು ವರ್ಷ ಮೇಲ್ಪಟ್ಟವರೇ ಅರ್ಜಿ ಸಲ್ಲಿಸಲು ಅವಕಾಶ ಕೊಟ್ಟಿದ್ದಾರೆ ಅಂಡ್ ಗರಿಷ್ಠ ವಯಸ್ಸು ಇಲ್ಲಿ ಮೂವತ್ತು ವರ್ಷ ತನಕ ಅವಕಾಶ ಕೊಟ್ಟಿದ್ದಾರೆ ಈ ಒಂದು ಮೂವತ್ತು ವರ್ಷ ಒಳಗಿನವರು ಅರ್ಜಿ ಸಲ್ಲಿಸಲು ಅವಕಾಶ ಇರತ್ತೆ ಹೊರತು ಮೇಲ್ಪಟ್ಟವರು ಅರ್ಜಿ ಸಲ್ಲಿಸಲು ಅವಕಾಶ ಇರೋದಲ್ಲ ಆದ್ರೆ ವಯಸ್ಸಿನ ಮಿತಿ ಕೂಡ ಸರಿಲಿಕ್ಕೆ ಇರೋದ್ರಿಂದ ಇಲ್ಲಿ ಓಬಿಸಿ ಅಭ್ಯರ್ಥಿಗೆ ಮೂರು ವರ್ಷ ತನಕ ಸರಿಲಿಕ್ಕೆ ಕೊಟ್ಟಿದ್ದಾರೆ ಅದೇ ಒಂದು ಟಿ ಅಭ್ಯರ್ಥಿ ಆಗಿದ್ದಾರೆ ನಿಮಗೆ ಐದು ವರ್ಷ ತನಕ ಸರಿಲಿಕ್ಕೆ ಇರತ್ತೆ ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ನಿಮ್ಮ ವಯಸ್ಸಿನ ಒಂದು ಸರಿ ಲೆಕ್ಕಾಚಾರ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ತುಂಬ ಅಂದರೆ ತುಂಬಾ ಒಳ್ಳೆಯದು ಇನ್ನು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಅಂದ್ರೆ ನಿಮಗೆ ಸಂಬಳ ಎಷ್ಟು ಕೊಡ್ತಾರ ಅಂದ್ರೆ ಪ್ರತಿ ತಿಂಗಳು ಮೊದಲಿಗೆ ಒಂದು ಸ್ಟಾರ್ಟಿಂಗ್ ಐವತ್ತು ಸಾವಿರದ ಒಂಬತ್ತು ಇಪ್ಪತ್ತೈದು ರೂಪಾಯಿಗೆ ಮಂತ್ಲಿ ವೇತನ ಆಗಿರತ್ತೆ ಮತ್ತು ಈ ವೇತನ ಸೇನು ಕೂಡ ಒಂದೇ ರೀತಿ ಆಗಿರೋದಲ್ಲ ವರ್ಷಕ್ಕೊಮ್ಮೆ ವೇತನ ಸೇನಿ ಕೂಡ ಹೆಚ್ಚಾಗತ್ತೆ ಇಲ್ಲಿ ನೋಡಿ ನೋಡಿಸ್ರೆ ತೊಂಬತ್ತಾರು ಸಾವಿರದ ಏಳ್ನೂರ ಅರವತ್ತೈದು ರೂಪಾಯಿಗೆ ಮಂತ್ಲಿ ವೇತನ ಆಗಿರತ್ತೆ ಇಲ್ಲಿ ಮೊದಲನೇ ವರ್ಷದಲ್ಲಿ ಆರುನೂರ ಐವತ್ತು ರೂಪಾಯಿ ಎರಡನೇ ವರ್ಷದಲ್ಲಿ ಏಳ್ನೂರ ರೂಪಾಯಿ ಇನ್ನು ಮೂರನೇ ವರ್ಷದಲ್ಲಿ ಒಂಬತ್ ಐವತ್ತು ರೂಪಾಯಿ ಈ ರೀತಿಯ ನಮಗೆ ವೇತನ ಸೇನೆ ಕೂಡ ಹೆಚ್ಚಾಗತ್ತೆ ಇದರ ಬಗ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಕೂಡ ಕಮೆಂಟ್ ಮಾಡಿ ಮೊದಲಿಗೆ ತಿಳಿಸ್ಕೊಟ್ಟಿದ್ದೇವೆ ಗುಂಪು ಚರ್ಚೆ ಸಂದರ್ಶನ ಮುಖಾಂತರಾಗಿ ವೈದ್ಯಕೀಯ ಪರೀಕ್ಷೆ ಮುಖಾಂತರಾಗಿ ಆಯ್ಕೆಯನ್ನು ಮಾಡ್ಲಾಗತ್ತೆ ಇನ್ನು ಅರ್ಧ ಶುಲ್ಕಕ್ಕೆ ಸಂಬಂಧಪಟ್ಟಂತೆ ಬರೋದಾದ್ರೆ ಎಲ್ಲಾ ಒಂದು ಇತರೆ ವರ್ಗದವರಿಗೆ ಇಲ್ಲಿ ಒಂದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ನೋಡಿ ಸಂತ್ರ ಇಷ್ಟೊಂದು ಅರ್ಧ ಶುಲ್ಕ ತಗೋಬಾರದು ಆದ್ರೆ ಅರ್ಧ ಶುಲ್ಕ ತಗೋತಿದ್ದಾರೆ ಲೂಟಿ ಮಾಡ್ತಿದ್ದಾರೆ ಅನ್ಸುತ್ತೆ ವಿದ್ಯಾರ್ಥಿಗಳಿಂದ ಅಂದ್ರೆ ಅಭ್ಯರ್ಥಿಗಳಿಂದ ಇದು ಕೇಂದ್ರ ಸರ್ಕಾರ ಹುದ್ದೆ ಆಗಿರತ್ತೆ ಆದ್ರೆ ಇಷ್ಟೊಂದು ಅರ್ಜಿ ಶುಲ್ಕ ತಗೋತಿದ್ದಾರೆ ಮತ್ತೆ ಎಸ್ ಎಸ್ ಟಿ ಅಭ್ಯರ್ಥಿ ಪಿ ಅಭ್ಯರ್ಥಿ ಮಹಿಳಾ ಅಭ್ಯರ್ಥಿಗೆ ಯಾವುದೇ ರೀತಿಯಾಗಿ ಅರ್ಜಿ ಶುಲ್ಕ ಇರೋದಿಲ್ಲ ನೀವು ಫ್ರೀಗೆ ಅರ್ಜಿಯನ್ನ ಸಲ್ಲಿಸಿ ಆದ್ರೆ ಈ ಒಂದು ಎಲ್ಲಾ ಒಂದು ವರ್ಗಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಸಾವಿರ ರೂಪಾಯಿ ತಗೋತಿದ್ದಾರೆ ಇದ್ರ ಬಗ್ಗೆ ನಿಮ್ ಅನ್ಸಿಕ್ ಒಂದು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಬಹುದು ತುಂಬಾ ಜನ ಅಭ್ಯರ್ಥಿಲಿ ಇಷ್ಟೊಂದು ಹಣ ಇರಲ್ಲ ತುಂಬಾ ಜನ ಕನಸಾಗಿರತ್ತೆ ಕೇಂದ್ರ ಸರ್ಕಾರದಲ್ಲಿ ಹುದ್ದೆಯನ್ನ ಪಡೆದುಕೊಳ್ಬೇಕಂತ ಅಂತ ಒಂದು ಅಭ್ಯರ್ಥಿ ಆಸೆ ಅಲ್ಲ ನಿರಾಸೆ ಆಗಿಬಿಡತ್ತೆ ಇದ್ರ ಬಗ್ಗೆ ಒಂದಿಷ್ಟು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಇಷ್ಟೊಂದು ಅರ್ಜಿ ತಗೋಬಾರ್ದು ಬಹಳ ಆದರೆ ನೂರು ರೂಪಾಯಿ ತಗೋಬಹುದು ಆದರೆ ಒಂದು ಸಾವಿರ ರೂಪಾಯಿ ಅರ್ಜಿ ಶುಲ್ಕ ತಗೋತಿದ್ದಾರೆ ನಮ್ಮ ಕರ್ನಾಟಕದವರು ಇಷ್ಟು ಒಂದು ಐವತ್ತರಿಂದ ನಲವತ್ತು ಸಾವಿರ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸ್ತಾರೆ ಅದೇ ಒಂದು ಕೇಂದ್ರ ಸರ್ಕಾರದ ಇರೋದ್ರಿಂದ ಇಡೀ ಕರ್ನಾಟಕ ಆಗ್ಬೋದು ಇಡೀ ಭಾರತದ ಎಲ್ಲ ಒಂದು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸೋದ್ರಿಂದ ಒಂದು ನಾಲ್ಕರಿಂದ ಐದು ಲಕ್ಷಕ್ಕಿಂತ ಅಧಿಕ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸ್ತಾರೆ ಅಷ್ಟೊಂದು ಹಣವನ್ನ ಈ ಒಂದು ಒಬ್ಬರಿಗೆ ಒಂದು ಸಾವಿರ ರೂಪಾಯಿ ಆದರೆ ಎಷ್ಟು ಲಕ್ಷ ಹೋಗ್ಬೋದು ಎಷ್ಟು ಕೋಟಿ ಹೋಗಬಹುದು ನೀವೇ ವಿಚಾರ ಮಾಡಿ ಇಷ್ಟೊಂದು ವಿದ್ಯಾರ್ಥಿಗಳಿಂದ ಅಂದ್ರೆ ಅಭ್ಯರ್ಥಿಗಳಿಂದ ಲೂಟಿ ಮಾಡ್ತಿದ್ದಾರೆ ಇವ್ರಿಗೆ ಕೆಲಸ ಕೊಡ್ತಾ ಇಲ್ಲ ನಾವೇ ಅವರಿಗೆ ಹಣ ಕೊಡಬೇಕು ಅಂದ್ರೆ ಅವರು ನಮಗೆ ಕೆಲಸ ಕೊಡ್ತಾರೆ ಈ ಆಗ್ತಾ ಇದೆ ಈಗಿನ ಪರಿಸ್ಥಿತಿ ಇದ್ರ ಬಗ್ಗೆ ಕಮೆಂಟ್ ಮಾಡಬಹುದು ಇನ್ನು ಪ್ರಮುಖ ದಿನಾಂಕ ನೋಡಿ ಇಪ್ಪತ್ ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಅರ್ಜಿ ಪ್ರಾರಂಭ ಆಗಿದೆ ಕೊನೆಯ ದಿನಾಂಕ ಹನ್ನೆರಡು ಒಂದು ಎರಡ್ ಸಾವಿರದ ನಾಲ್ಕರ ತನಕ ಅವಕಾಶ ಕೊಟ್ಟಿದ್ದಾರೆ ಇದೇ ಒಂದು ಡೇಟ್ ನೀವು ಅರ್ಜಿ ಸಲ್ಲಿಸಿ ನೋಡಿ ಸ್ನೇಹಿತರೆ ಇದ್ರ ಬಗ್ಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಬಹುದು ಮತ್ತು ಇದರದೊಂದು ಆಫೀಸ್ ಆದಂತ ಪಿ ಡಿ ಎಫ್ ಫಾರ್ಮ್ ಅನ್ನ ಟೆಲಿಗ್ರಾಮ್ ಗುರು ಮಾಡಿ ಕೊಟ್ಟಿರ್ತೀವಿ ಅಲ್ಲಿಂದ ಡೌನ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯೋಕೋರಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅವರು ಕೂಡ ಉಪೇ ಆಗಲಿ ನಮ್ಮ ಮತ್ತೆ ಮುಂದಿರು ಸಿಗ್ತೀವಿ ಎಲ್ಲರಿಗೂ ಧನ್ಯವಾದಗಳು